ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಿಸಾನ್ ಕಾಂಗ್ರೆಸ್ ಜಂಟಿ ಆಶ್ರಯದಲ್ಲಿ ರಾಜ್ಯ ಗೃಹ ಸಚಿವರು ಅಡಕೆ ಬೆಳೆಗಾರರ ಕುರಿತು ವಿರೋಧ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನಾ ಸಭೆ ಸೋಮವಾರ ಅಮರ್ ಜವಾನ್ ಸ್ಮಾರಕದ ಬಳಿ ನಡೆಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಮಾತನಾಡಿ, ಜಿಲ್ಲೆಯ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಿರುವ ಅಡಕೆಯ ಕುರಿತು ಗೃಹ ಸಚಿವರು ಅಡಕೆಗೆ ಭವಿಷ್ಯವಿಲ್ಲ ಎಂದು ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಭವಿಷ್ಯಕ್ಕೂ ಮಾರಕವಾಗಿದೆ. ಪ್ರಸ್ತುತ ಅಡಕೆಗೆ ಬಂದಿರುವ ಹಳದಿ ರೋಗ, ಎಲೆಚುಕ್ಕಿ ರೋಗಕ್ಕೆ ಪರಿಹಾರ ಕಂಡುಕೊಳ್ಳುವ ಯಾವುದೇ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡುತ್ತಿಲ್ಲ. ಈ ಖಂಡನೀಯ ಹೇಳಿಕೆ ಕುರಿತು ಕಾಂಗ್ರೆಸ್ ಗ್ರಾಮ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಲಿದೆ. ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ಪರ ಸರ್ಕಾರವಾಗಿ ಕಾಂಗ್ರೆಸ್ ನಿಲ್ಲಲಿದೆ ಎಂದಿದ್ದಾರೆ. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೃಪಾ ಅಮರ್ ಅಲ್ವಾ ಮಾತನಾಡಿ, ದೇಶದ ಪ್ರಗತಿಯಲ್ಲಿ ಕೃಷಿಕರ ಪಾತ್ರ ಮಹತ್ವವದ್ದು. ಹೀಗಿದ್ದರೂ ಅಡಕೆ ಕುರಿತು ಇಲ್ಲದ ಸಲ್ಲದ ಹೇಳಿಕೆಗಳನ್ನು ನೀಡುವ ಮೂಲಕ ರೈತರನ್ನ ತುಳಿಯುವ ಕೆಲಸ ಬಿಜೆಪಿ ಸರ್ಕಾರದಿಂದ ಆಗುತ್ತಿದೆ. ಇನ್ನೊಂದೆಡೆ ಆಮದು ನೀತಿಯಿಂದಾಗಿ ಅಡಕೆ ದರ ಕುಸಿಯುತ್ತಿದೆ. ಈ ನಿಟ್ಟಿನಲ್ಲಿ ಆಮದು ಪ್ರಯತ್ನವನ್ನು ಸರ್ಕಾರ ನಿಲ್ಲಿಸುವ ಕ್ರಮ ಕೈಗೊಳ್ಳಲಿ ಎಂದಿದ್ದಾರೆ. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಮಾತನಾಡಿ, ಆಡಳಿತದಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ರಾಜ್ಯದ ಎಲ್ಲಾ ಅಡಕೆ ರೈತರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಭವಿಷ್ಯ ಇಲ್ಲದಂತೆ ಮಾಡುತ್ತಾರೆ ಎಂದು ಎಚ್ಚರಿಕೆ ನೀಡಿದ ಇವರು, ಕೃಷಿಕರಿಗೆ ಭೂಮಿ ಒಡೆತನ ನೀಡಿದ್ದು ಕಾಂಗ್ರೆಸ್, ಉಚಿತ ವಿದ್ಯುತ್ ನೀಡಿದ್ದು ಕಾಂಗ್ರೆಸ್, ಇದರಿಂದ ಬಿಜೆಪಿ ರೈತರು ಇಂದು ಬದುಕುತ್ತಿದ್ದಾರೆ ಎಂದಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈ, ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ, ಜಿಲ್ಲಾ ವಕ್ತಾರ ಮುರಳೀಧರ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿಭಟನೆ ಮಾಡಲಿಕ್ಕೆ ಹೊರಡ್ತೇವೆ. ಈ ಜಿಲ್ಲೆ ಇವತ್ತು ಇಷ್ಟು ಮುಂದುವರಿದಿದೆ ಅಂತ ಆದರೆ ಅದಕ್ಕೆ ಮೂಲ ಕಾರಣ ಅಡಿಕೆ. ಈ ಜಿಲ್ಲೆ ಮಾತ್ರ ಅಲ್ಲ, ಶಿವಮೊಗ್ಗ ಇರ್ಬೋದು, ಎಲ್ಲ ಅಡಿಕೆ ಬೆಳೆಗಾರರಿಂದಾಗಿ ನಾವು ಈ 6-7 ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಬರಬೇಕಿದ್ರೆ ಎಲ್ಲರೂ ಬುದ್ಧಿವಂತರು, ವಿದ್ಯಾವಂತರು ಆಗಲಿಕ್ಕೆ ಕಾರಣ ಈ ನಾವೆಲ್ಲರೂ ಅಡಿಕೆ ಬೆಳೆದ ಕಾರಣ ಇದು ಆಗಲಿಕ್ಕೆ ಸಾಧ್ಯ. ಇವತ್ತು ಅಡಿಕೆ ಬೆಳೆಗಾರರನ್ನೇ ತುಳಿಯುವಂತಹ ಕೆಲಸ, ಅದರಲ್ಲೂ ಏನು ಭವಿಷ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಎಲ್ಲರ ಭವಿಷ್ಯಕ್ಕೂ ತೊಂದರೆ ಆದ ಹಾಗೆ ಕಾಣ್ತದೆ. ಬಹುಶಃ ಸದ್ಯದಲ್ಲಿ ನಂದಿನಿಗೂ ಭವಿಷ್ಯ ಇಲ್ಲದೆ ಆಗ್ತದ ಅಂತ ಕಾಣ್ತದೆ. ನಮ್ಮ ಪೋಸ್ಟ್ಗೆ ಭವಿಷ್ಯ ಅಲ್ಲ, ಎಲ್ಲದಕ್ಕೂ ಭವಿಷ್ಯ ಇಲ್ಲದೆ ಅಡಿಕೆಯಲ್ಲಿ ಬಂದು ಮುಟ್ಟಿದ್ದೇವೆ. ಈಗ ಸರ್ಕಾರದ್ದು ಅಡಿಕೆಗೆ ಹೋದ ಮಾನ ವಾಪಸ್ಸು ಈ ಬಾರಿ ಬರುವುದಿಲ್ಲ ಅಂತ ಹೇಳುವುದು ಖಂಡಿತವಾಗಿಯೂ ಜನ ತೋರಿಸಿಕೊಡ್ತಾರೆ ಅಂತ ಕಾಣ್ತೇವೆ. ಈಗ ನನಗೆ ಮಾತಾಡಲಿಕ್ಕೆ ಸ್ವರ ಹೋಯ್ತು ಅಂದರೆ, ಇಲ್ಲಿ ಬರುವಾಗ ಒಂದು ಸಣ್ಣ ಪ್ರಕರಣದಲ್ಲಿ ಭಾಗಿಯಾಗಿ ಬಂದೆ. ದೇವಸ್ಥಾನದ ಎದುರುಗಡೆ ಆ ರಥದ ಹಿಂದೆ ಒಂದು ಸಣ್ಣ ಗೂಡಂಗಡಿ ಮಾಡಿಕೊಂಡು ಒಂದು ಸಣ್ಣ ಮಗುವಿನ ತಾಯಿ ತಂದೆ ಅಂಗಡಿ ನಡೆಸ್ತಾ ಇದ್ದಾರೆ. ಏಕಾಏಕಿ ತೆಗೆದು ಅದನ್ನು ಬಿಸಾಡಿದ್ದಾರೆ. ಆಕೆ ಮಗುವನ್ನು ಹಿಡ್ಕೊಂಡು ಅಳ್ತಾ ಇದ್ದಾಳೆ, ಕೇಳುವವರಿಲ್ಲ, ಎಲ್ಲವೂ ದಬ್ಬಾಡಿಕೆ. ಕೇಳಿದರೆ ಅವ ಹೇಳ್ತಾನೆ ನನಗೆ ನೋಟಿಸೇ ಬರಲಿಲ್ಲ. ಅಲ್ಲಿ ಹೇಳ್ತಾರೆ 7 ಕಳೀತು ಅಂತ. ಒಂದು ಬಡವನ ಮೇಲೆ ಹೇಗೆ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಂತ ಹೇಳುವುದನ್ನಲ್ಲಿ ನೋಡಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗದೆ ಇಲ್ಲಿ ಬರುವ ಬದಲು ಅಲ್ಲಿ ಹೋಗಿ ಮಾತಾಡಿ ಈಗ ಬಂದಿದ್ದೇನೆ. ಇಂಥ ಸ್ಥಿತಿಯಲ್ಲಿ ಒಂದು ಇಡೀ ಹಿಂದುತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಹಿಂದೂ ದೇವಸ್ಥಾನದ ಪಕ್ಕದಲ್ಲಿ ಹಿಂದೂಗಳಿಗೆ ಒಂದು ಸಣ್ಣ ಅಂಗಡಿ ಹಾಕಿದವರಿಗೆ ಗತಿ ಇಲ್ಲದೆ ಮಾಡ್ತಾರೆ ಅಂತ ಹೇಳಿದರೆ ಇವರ ಹಿಂದುತ್ವಕ್ಕೆ ಅರ್ಥ ಉಂಟಾ? ಧಿಕ್ಕಾರ ಧಿಕ್ಕಾರ ಅಂತ ಹೇಳಬೇಕಾಗಿದೆ. ಅಡಿಕೆಯು ಇವತ್ತು ಯಾವುದೋ ಒಂದು ದೈವ ದೇವರಿಗೆ ಮೌಲ್ಯ ಕೊಡುವಲ್ಲಿಂದ ಪ್ರಾರಂಭ ಆಗ್ತದೆ. ಮದುವೆ ಮುಂಚಿಗಳಿಗೆ ಪ್ರಥಮವಾಗಿ ಬೇಕಾದಂತಹ ಭಾರತೀಯ ಹಿಂದೂ ಶಾಸ್ತ್ರದಲ್ಲಿ ಅಡಿಕೆ ಮತ್ತು ವೀಳ್ಯಕ್ಕೆ ಭಾರಿ ಗೌರವ ಮರ್ಯಾದೆ. ಅಂಥದಕ್ಕೆ ಇವತ್ತು ಅವಮಾನ ಆಗಿದೆ. ಇವತ್ತು ಒಬ್ಬೊಬ್ಬರ ತೋಟದಲ್ಲಿ
ಮುನ್ನೂರು ನಾನ್ನೂರು ಅಡಿಕೆ ಮರಗಳು ಹಳದಿ ರೋಗದಿಂದ ಸಾಯ್ತಾ ಇದೆ. ಯಾವ ಪತ್ರಿಕೆಯಲ್ಲಿ ಬರಲಿ, ಯಾರೇ ಎಷ್ಟೇ ಬೊಬ್ಬೆ ಹೊಡೀಲಿ, ಅದನ್ನಕ್ಕೆ ಯಾವುದೇ ಒಂದು ಪರಿಹಾರವನ್ನು ನೋಡದೆ, ಯಾವುದನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡದೆ ಅಡಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರೆ, ನಿಜವಾಗಿಯೂ ಅಡಿಕೆ ಬೆಳೆಗಾರರು ಸಿದ್ದರಾಮಯ್ಯನವರಿಗೆ ಶರಣು ಶರಣು ಅಂತ ಹೇಳಬೇಕು. ಯಾಕಂದರೆ ಅಡಿಕೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಸಾಲ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಬಡ್ಡಿ ರಹಿತ ಸಾಲ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಕೊಳೆ ರೋಗಕ್ಕೆ ಪರಿಹಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕಾಂಗ್ರೆಸ್. ಎಲ್ಲವನ್ನು ಕಾಂಗ್ರೆಸ್ಸಿನ ಪರ, ರೈತರ ಪರ, ತೋಟಗಾರಿಕೆ ಬೆಳೆಗಳ ಪರವಾಗಿ ನಿಂತ ಸರ್ಕಾರ ಖಂಡಿತವಾಗಿಯೂ ಇವತ್ತು ಜನರಿಗೆ ಅರ್ಥ ಆಗಿದೆ. ನಾನು ಜನರಿಗೆ ಧೈರ್ಯ ಹೇಳುವುದೇನೆಂದರೆ, ಮುಂದೆ ಖಂಡಿತವಾಗಿಯೂ ನಮ್ಮ ಸರ್ಕಾರ ಬರ್ತದೆ. ಬಂದಾಗ ಅಡಿಕೆ ಬೆಳೆಗಾರರಿಗೆ ಹೆಚ್ಚಿನ ಸಹಾಯ, ಸಹಕಾರ, ಬೆಂಬಲ ಬೆಲೆ ಘೋಷಣೆ ಮಾಡುವುದಕ್ಕೆ ನಾವು ಎಲ್ಲರೂ ಒತ್ತಾಯ ಮಾಡ್ತೇವೆ. ಕಡಪಂಗ ಎಲ್ಲ ಇದ್ದಾರೆ, ಯಾರು ಅಡಿಕೆ ಬೆಳೆಗಾರರಲ್ಲಿ ದೊಡ್ಡ ಅಡಿಕೆ ಬೆಳೆಗಾರರು ಎಲ್ಲ ಇವತ್ತು ಸೇರಿದ್ದಾರೆ, ಮಂಗಳೂರಿಂದ ಕೃಪ ಬಂದಿದ್ದಾರೆ. ಎಲ್ಲರ ಕೃಪೆ ಇದ್ರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿಯೂ ಅಡಿಕೆ ಬೆಳೆಗೆ ಪ್ರೋತ್ಸಾಹ ಕೊಡುವಂತಹ ಕಾನೂನನ್ನು ತಿದ್ದುಪಡಿ ಮಾಡುವುದಕ್ಕೆ ಖಂಡಿತವಾಗಿಯೂ ಒತ್ತಡ ಹಾಕ್ತೇವೆ ಅಂತ ಹೇಳ್ತಾ, ಜನರ ಬದುಕಿಗೆ ನ್ಯಾಯ ಕೊಡುವಂತಹ ವ್ಯವಸ್ಥೆ ಆಗಬೇಕಿದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಬರ್ತದೆ ಅಂತ ಹೇಳ್ತಾ ಇಲ್ಲ. ಮುಂದೆ ನಮ್ಮ ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಕಾಲ್ನಡಿಗೆ ಅಥವಾ ಮಹಾ ಒಂದು ಜಾಥಾ ಮಾಡಿ ಸಮಾರೋಪ ಮಾಡುವಂತಹ ಇದರಲ್ಲಿ ತೀರ್ಮಾನ ಮಾಡಿದ್ದೇವೆ. ಅಡಿಕೆ ಬೆಳೆಯುವ ಮೂಲೆ ಮೂಲೆಯಿಂದ ಜನರಿಗೆ ಮುಟ್ಟಿಸುವಂತಹ ಕೆಲಸ ಮಾಡ್ತೇವೆ. ಪ್ರಾಣಿ ಬೆಳಗಾಂ ನಡತನದ ಅಧಿವೇಶನಡು ಗೃಹ ಸಚಿವರಾಯಿನ ಅರಗ ಜಾನಂದ್ರೆ ಬಾರಿ ಮಲ್ಲ ಒಂಜಿ ತಾರ ತಿಳುವಳಿಕೆ ಇದ್ದಂದ್ರೆ ಅಂಚಿನ ಒಂದು ವೇಳಿಕೆನಾರ್ಕುರಿಯ ಅಡಿಕೆ ಬೆಳೆಗಾರಿಗೆ ಭವಿಷ್ಯ ಇಲ್ಲ, ಅಡಿಕೆ ಬೆಳೆಗಾರರಿಗೆ ಬೆಂಬಲ ಬೆಲವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂದ್ರೆ ಕೂಡ ವಿಚಾರಣೆ ಆ ಎಸ್ಎಂಎಲ್ ಪ್ರಸ್ತಾಪ. ಇನಿ ಗೃಹ ಮಂತ್ರಿಲಾಯಿನ ಅರಗ ಜಾನೇಂದ್ರೆ ನಮಗಿನಿ ಕೇರಳ ಆಯ್ತ ಬಂಡ ಇನಿ ಗೃಹ ಮಂತ್ರಿ ಆದಿ ಗೃಹ ಇಲಾಖೆಡೆ ಸಂಪೂರ್ಣವಾದ ವಿಫಲತೆ ಆದ ಇನಿ ಕಾನೂನು ಸುವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯವಡು ಕಾಪಾಡಿದಂಚಿನ ಒವೇ ರೀತಿಯ ಸಾಮರ್ಥ್ಯ ಶಕ್ತಿ ಇತ್ಯಾದನ ಈ ಒಂದು ಗೃಹ ಮಂತ್ರಿಲೇಗಿ ಈ ಪಜ್ಜಯದ ವಿಚಾರಡು ಇನಿ ವಿಧಾನಸಭೆಗೆ ಈ ರೀತಿಯ ಪ್ರಸ್ತಾಪ ಅನುಪಡೆಯ ಅವಶ್ಯಕತೆ ದಾಯಿತಾ ಇತ್ತು ಅನ್ಪಡ ವಿಚಾರ ನಮ್ಮ ಈ ಪ್ರಸ್ತಾಪ ಅನ್ಪಡ ಅಗತ್ಯ. ಯಾನ ಅರಗಜಾನಂತರಿಗೆ ನಮ್ಮ ಈ ಪ್ರತಿಭಟನೆ ಮುಖಾಂತರ ನಮ್ಮ ಪರಡೆಯನ್ನು ವಿಚಾರದಾಯಿತ ಬಂಡ ಅಡಿಕೆ ಬೆಳೆಗಾರಿಗೆ ಭವಿಷ್ಯ ಇದ್ದೀನಿ ಹೆಂಚಿನ ಪಂಡರ ಇಡೀ ಕರ್ನಾಟಕ ರಾಜ್ಯದ ಮಾತು ಅಡಿಕೆ ಬೆಳೆಗಾರನಿಗೆ ಒಟ್ಟಾದಿ ಈರೆಗೆ ಬರ್ಪಣ ಚುನಾವಣೆ ಭವಿಷ್ಯ ಲೆಕ್ಕ ಪರಿಸ್ಥಿತಿ ಖಂಡಿತವಾದ ಮಣಪೇರಿದ ಅನ್ಪಡ ವಿಚಾರ ಇರೋ ಅರ್ಥಮಂತ್ರಗಳು ಕೇವಲ ಈರೆಗೆ ಮಾತ್ರ ಅತಿ ಇಡೀ ಬಿಜೆಪಿದ ಹೆಂಚಿನ ಸರ್ಕಾರ ಉಂಡು ಆ ಸರ್ಕಾರ ದೆತ್ತು ಅಡಕಳ ಮುಖಾಂತರ ಬಿಜೆಪಿ ದಕ್ಕಳಿಗೆ ಕರ್ನಾಟಕ ರಾಜ್ಯದ ಭವಿಷ್ಯದ ಜನರ ಪರಿಸ್ಥಿತಿ ತುಂಬಿದ ಚುನಾವಣೆ ಆಪಣ ನೆನಪಣೆ ಇನಿ ಅರಗ ಜಾನೇಂದ್ರ ಗೃಹ ಸಚಿವ ಅರ್ಥ ಮಂತ್ರಾಲ ಅವಶ್ಯಕತೆ ಉಂಟು. ಇಲ್ಲಿ ಸಕ್ಕೊಕ್ಕ ಪಂಡಿರಿ ಎಂಕಲ್ಲ ಪರ ಬೇರೆ ಕೃಪಾ ಅಮರ ಆಳ್ವಕ್ಕ ಪಂಡಿರಿ ದಾನದ ಪಂಡ ಇನಿ ಕೃಷಿಕರಿಗೆ ದಾನ ಅಲ್ಲ ಮಾತು ದಾನ ಅಲ್ಲ ವಿಚಾರ ಇನಿ ಸಹಾಯ ಮಂತ್ರಿ ನಾವು ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮ ವಿಚಾರ ಅರ್ಥ ಮಂತ್ರಿ ಇನಿ ಭೂಮಸೂದದ ಕಾನೂನು ಮುಖಾಂತರ ಇನಿ ಕೃಷಿಕರಿಗೆ ಭೂಮಿ ಕೊರನ ಪಕ್ಷ ಇತ್ತು ನಾವು ಕಾಂಗ್ರೆಸ್ ಪಕ್ಷ ಇನಿ ಅಕ್ರಮ ಸಕ್ರಮ ಕಾನೂನದ ಮುಖಾಂತರ ಏರಿಗೆ ಸರ್ಕಾರಿ ಭೂಮಿಯ ಕೃಷಿ ಮಂತ್ರಿರ ಅಕ್ಕಳಿಗೆ ಆ ಅಕ್ರಮ ಒಂದು ಭೂಮಿದ ಒಡೆತನ ಕೊರತೆ ನಿಂತಿರ ಪಕ್ಷ ಇತ್ತು ನಾವು ಕಾಂಗ್ರೆಸ್ ಪಕ್ಷ ಇನಿ ರಾಜ್ಯಡು ಅಡಿಕೆ ಬೆಳೆಗಾರಿಗೆ ಉಚಿತವಾಗಿನ ಕರೆಂಟ್ ಇದ ಸೌಕರ್ಯ ಕೊರತಿತ್ತಿನ ಅವಳ ಕಾಂಗ್ರೆಸ್ ಪಕ್ಷದ ನೋಡ ವಿಚಾರ ಇನಿ ಅರ್ಥ ಮಂತ್ರಡು ಇನಿ ಅರಗ ಜಾನೇಂದ್ರ ಇಪ್ಪುಡು ಆತನ ಬಿಜೆಪಿದ ಅಡಿಕೆ ಬೆಳೆಗಾರಿ ಇರುಳರ ಅಕ್ಕ ಮಾತಿರಲ್ಲ ಇನಿ ಏತೋರಿ ಏತೋ ಇನಿ ಅಡಿಕೆ ಬೆಳೆಯುವಂಚ ಅವಕಾಶ ಆದಿತ್ತಿನ ಅವು ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊರನ ಉಚಿತ ವಿದ್ಯುತ್ ವೇಚನದ ಯೋಜನೆ ಮುಖಾಂತರ
ಇಕ್ಕಲಿನಿ ಬಾರಿ ಬಜ್ಜಿ ಬೆಳಪಿನ ಅವಕಾಶ ಆತ ಕೂಡ ವಿಚಾರಣೆ ಈ ಬಿಜೆಪಿ ತಗ್ಲಿ ಅರ್ಥ ಮಂತ್ರಣ ಅವಶ್ಯಕತೆ ಅವತ್ತಂದ್ರೆ ಇನ್ನು ಯು ಪಿ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅಧ್ಯಕ್ಷ ಆದಿಪ್ರ ಸಂದರ್ಭಗಳು ಡಾಕ್ಟರ್ ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿ ಆದ ಸಂದರ್ಭಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮಗಳಂತೇವೆ ಬಹುಶಃ ಅವು ಏತಿಯನಕ್ಕಾಗಿ ನಾವು ವಿಚಾರ ಗೊತ್ತಿರೋದತ್ತೆ ಆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಅಡಿಕೆ ಬೆಳೆಗಾರರಿಗೆ ಇನ್ನು ಅಡಿಕೆ ಆ ಸಸಿ ನೆಡಪಣ ಕಾರ್ಯಕ್ರಮ ಇಪ್ಪು ಅದಕ್ಕೆ ಬೇತೆ ಬೇತೆ ಆ ಅಡಿಕೆ ಬೆಳೆಪಣಿಸಿರ ಕಾರ್ಯಕ್ರಮ ಪೂರಕವಾದ ಬೇತೆ ಬೇತೆ ವಿಚಾರಗೂ ಇನ್ನು ಭಾರಿ ಮಲ್ಲ ಅನುದಾನ ಕೊರದಿತ್ತನ ಅವು ಯು ಪಿ ಎ ಸರ್ಕಾರ ಇನ್ನು ಕಾಂಗ್ರೆಸ್ ಪಕ್ಷೇತರ ಸರ್ಕಾರ ಅನ್ಪಡ ವಿಚಾರಗಳ ಇನ್ನು ಬಿಜೆಪಿ ದಾಗ ಅರ್ಥ ಮಂತ್ರಣ ಅವಶ್ಯಕತೆ ಉಂಟು ಇನ್ನು ಪಾಪದ ಏರಿ ಬಡ ಕೃಷಿಗೆ ಅಳ್ಳಿರುಳ್ಳರ ಬಹುಶಃ ಅಕ್ಕಳಿಗೆ ಅಡಿಕೆ ಬೆಳೆಪಣಿಸಿದ ಒಂದು ಸಂದರ್ಭಗಳು ಅವಕಾಶ ಇದ್ದಿನ ಸಂದರ್ಭಗಳು ಶಕ್ತಿ ಇದ್ದಿನ ಸಂದರ್ಭಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಭಾರಿ ರೀತಿಯ ಪ್ರಯೋಜನ ಆತನಿ ಈ ಒಂದು ಎಲ್ಲ 5 ಸೆನ್ಸ್ ಜಾಗಿತ್ತು ನನಗೆ ಕೃಷಿಕೆಲ್ಲ ಆಯಲ ಒಂದು 10 ಕಂಗ್ ನಡೆದು ಐದು ಕೃಷಿ ಮನ್ಪಡಿಸಿದ ಶಕ್ತಿ ಬತ್ತಿತ್ತನ ಅವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ಅನ್ಪಡೇನೆ ಈ ಬಿಜೆಪಿ ದಲ್ಲಿ ಅರ್ಥ ಮಂತ್ರಣನ ಅಗತ್ಯ ಉಂಟು ಅನ್ಪಡ ವಿಚಾರ ಇನ್ನು ಬಂದರ್ಬೇಕು ಇನ್ನು ಮಕ್ಕಳು ಓಡೆ ಮುಟ್ಟ ಬಂಡ ನಿಖಿಲೆ ಎಂಚಿನ ಅಡಿಕೆ ಬೊಳೆಪಣೆಯನ್ನು ಬಿಡುದು ಬೇತೆ ಬೇತೆ ನಿಜಾಕಂದ್ರೆ ತಾಳಿ ಮರ ಬೊಳೆಪಾಳೆ ಅದನ್ನ ಬುಕ್ಕಂಜಿ ಬೊಳೆಪೇಳೆ ಅವು ಬೊಳೆಪೇಳೆ ಅನ್ಪಡ ಅವನ್ ಎಲ್ಲ ರೀತಿದ ಒಂದು ಕೀಳು ಮಟ್ಟದ ಪಾತ್ರ ನಿಮ್ಗಳು ಪಣಪಿರದಂಡ ಬಿಜೆಪಿ ದಕ್ಕಳಿಗೆ ಅಕಲ ಅಕಲ ತರಟ್ಟು ಬಹುಶಃ ಬುದ್ಧಿದ ಸಂತಾನ ಇದ್ದೀನಿ ಅನ್ನೊಂದು ಅಭಿಪ್ರಾಯ ಇದು ಆಲೋಚನೆ ಅನ್ಪಡ ಶಕ್ತಿಯನ್ನು ಬಿಜೆಪಿ ದಕ್ಕಳಿಗೆ ಇದ್ದೀನಿ ಅನ್ಪಡ ಒಂದು ವಿಚಾರ ನಮ್ಮ ಮಾತಿನ ಅರ್ಥ ಮಂತ್ರದ ಅವಶ್ಯಕತೆ ಬಹುಶಃ ಇನ್ನು 40% ಕಮಿಷನ್ಗೆ ಕೇವಲ ಹೋರಾಟ ಅನ್ಪಡಿಸಿದ ಬಿಜೆಪಿ ದಕ್ಕಳಿಗೆ ಇನ್ನು ಬಜೆ ದಕ್ಕಳಿಗೆ ಬೆಂಬಲ ಬೆಲೆ ಕೊರಂದ ಐಟ್ಲದ 40% ತಿನ್ನೇರ ಹಾಪದಂಡ ಐದು ಬೆಂಬಲ ಕೊರಪೋದು ಅನ್ಪಡ ವಿಚಾರಣೆ ಆಗಲಿ ಪಣ್ತಾರೆ ಐಟ್ಲದ ತಿನ್ನೇರ ಹಾಪುಜಿ ಅನ್ಪಡ ಆಲೋಚನೆ ಮಕ್ಕಳಿಗೆ ಆತನೊಂದು ಇನ್ನೊಂದು ಅಭಿಪ್ರಾಯ ಓ ಇಪ್ಪಡೆ ಈ ಒಂದು ಭ್ರಷ್ಟ ಸರಕಾರ ಇನ್ನು ಓ ಪ್ರತಿಭಟನೆ ಮಂಟಲ್ಲ ಅಕ್ಕಳಿಗೆ ಓಳು ಅಕ್ಕಳಿಗೆ ಅರ್ಥನೇ ಹಾಪುಜಿ ಅಕ್ಕಳಿಗೆ ತರಕ ಗಾಯಪಂಡ ಆ ಸರಕಾರ ಉಂಡತ್ತ ಈಗ ತರೆಲ ಇದ್ದಿ ಕಣ್ಣುಗಳ ಇದ್ದಿ ಮನಸ್ಸಲ ಇದ್ದಿ ಹೃದಯ ಎದ್ದಿ ಓಳ ಒಂಜಿ ಇತ್ಯಾದ ನಂತರ ಸರ್ಕಾರಿ ರಾಜ್ಯದ ಒಂಜಿ ಬಿಜೆಪಿ ಸರ್ಕಾರ ಇನ್ನು ಬೊಮ್ಮಾಯಿ ಇನ್ನು ಈ ರಾಜ್ಯದ ಮುಖ್ಯಮಂತ್ರಿ ಆದಲು ಇನ್ನು ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ದುರ್ಬಲ ಮುಖ್ಯಮಂತ್ರಿ ಈ ರಾಜ್ಯದ ಆದಿತ್ತನ ಅವು ಬೊಮ್ಮಾಯಿ ಇರಂದ ಅನ್ಪಡ ವಿಚಾರ ಯಾನಿ ಸಂದರ್ಭ ದಾಯಪಣ್ಣ ಒವೇ ರೀತಿಯ ನೀತಿ ಇದ್ದಿ ಸಿದ್ಧಾರ್ಥ ಇದ್ದಿ ಬಡ ಜನಕ್ಕ ಬಗ್ಗೆ ಕಾಳಜಿ ಇದ್ದಿ ಕೃಷಿಕರ ಬಗ್ಗೆ ಆಲೋಚನೆ ಇದ್ದಿ ಇದು ದುರ್ಬಲ ವರ್ಗದ ಸಾಮಾಜಿಕ ನ್ಯಾಯ ವಂಚಿತರಾಯಿನ ಜನಕ್ಕಳ ಅಕ್ಕಳಿಗೆ ಆ ರೀತಿಯ ಕಾರ್ಯಕ್ರಮ ಕೊರಂದ ನಂಚಿನ ಒಂದು ಸರ್ಕಾರ ಇತ್ತನ ಅವು ಈ ರಾಜ್ಯದ ಬಿಜೆಪಿ ಸರ್ಕಾರದ ವಿಚಾರ ಒವೇ ಇಲಾಖೆಗೆ ಇದು ಸಮಾಜ ಕಲ್ಯಾಣ ಇಲಾಖೆ ಇಪ್ಪು ಇನ್ನು ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆ ಇಪ್ಪು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬರ್ಪಣ ಅನುದಾನ ಇಪ್ಪು ಆತನ ವಿದ್ಯಾರ್ಥಿಗಳಿಗೆ ಬರ್ಪಣಿಸಿದ ಭವಿಷ್ಯವನ್ನು ರೂಪಿಸಾಗಿರುವ ನಮ್ಮ ವಿದ್ಯಾರ್ಥಿಗಳಿಗೆ ಬರ್ಪಣಿಸಿದ ಒವೇ ರೀತಿಯ ವಿದ್ಯಾರ್ಥಿ ವೇತನ ಸಂಪೂರ್ಣವಾದ ಕಳಿತವಂತನ ಒಂದು ಪಕ್ಷ ಇತ್ತನ ಅವು ಬಿಜೆಪಿ ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿಚಾರ ಮಾತಿನ ಅರ್ಥವಂತೊಂದು ಬರ್ಪಣ ವಿಧಾನಸಭಾ ಚುನಾವಣೆ ನನ್ನ ಕೇವಲ ದಿನ ಹೆಚ್ಚ ದಿನ ಇತ್ತು ನನಗೆ ಖಂಡಿತವಾದ ಆಯ್ನದವರ ಇನ್ನು ಮಾತ ಕೃಷಿಕರು ಏರುಳಿರ ಅಡಿಕೆ ಬುಳೆಪ್ಪಳಂತರ ಏರು ಕೃಷಿಕರಳಿರಿ ಈ ಕೃಪಾಳು ಕೊಂಡು ನಕ್ಕಣೆ ಮಾತ ಅಡಿಕೆ ಬೆಳಕಾರ ಒಟ್ಟಾಪಣ ಮುಖಾಂತರ ಇನ್ನು ಮಾತ ಈ ಸಮಾಜದ ಮಾತ ವರ್ಗದ ಜನಕ್ಕಳು ಒಟ್ಟಾಪಣ ಮುಖಾಂತರ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಒಟ್ಟುಗಾದಿ ಈ ಬಿಜೆಪಿ ಸರ್ಕಾರ ಇನಿ ದೆತ್ತದ ಅಡಕಿನ ಸಮುದ್ರ ಅಡಕಿನೇಟ ಇನ್ನು ಏರುಗಳಿಗೆ ಸಮಾಜದ ನೆಮ್ಮದಿ ಖಂಡಿತವಾದಿದ್ದಿ ನಂಗೆ ನೆಮ್ಮದಿದ ಒಂದು ರೀತಿಯ ಶಾಂತಿದ ಒಂದು ರೀತಿಯ ಸುಖ ಶಾಂತಿ ನೆಮ್ಮದಿ ನಮ್ಮ ಬದುಕೊಡಿತ್ತನ ಮಾತ ಧರ್ಮ ಜಾತಿ ವರ್ಗದ ಕಲೆ ಒಂದೇ ಅಪ್ಪೆ ಬಾಲ ಲೆಕ್ಕ ನಮ್ಮ ಮಾತೆರ್ಲ ಉವೇ ಜಾತಿ ಧರ್ಮಕ್ಕೆ ಸೇರಿನಕ್ಕೆ ನಮ್ಮ ಮಾತೇಪು ನಮ್ಮ ಮಾತೆಲ್ಲ ಭಾರತೀಯರು ಅನ್ಪಡ ಮನೋಭಾವನೆ ಈ ಸಮಾಜಡು ನಮ್ಮ ಅಧಿಕಾರಡು ಗೌರವಡು ಬದುಕೊಡ್ದಿತ್ತರ ಕಾಂಗ್ರೆಸ್ ಪಕ್ಷ ಸರ್ಕಾರ ಖಂಡಿತವಾದ ಬರ್ಪಣಂಜಿನ ಅವಶ್ಯಕತೆ ಗುಂಡು ಅವು ಈ ವ್ಯವಸ್ಥೆದ ಅನಿವಾರ್ಯತೆ ಅನ್ಪಡ ವಿಚಾರಗಳು ಮಾತೆನ್ನ ಅಡಿಕೆ ಬೆಳೆಗಾರರಿಗೆ ಅರ್ಥ ಬಂದು ನಮ್ಮ ಒಟ್ಟಾಡುದು ಅನ್ಪಡ ವಿಚಾರಣೆ ಈ ಸಂದರ್ಭ ಬಂದದೆ ಬರ್ಪಣ ಚುನಾವಣೆ ನಂಗೆ ಒಂದು ರೀತಿಯ ನಂಬಿಕೆ ಹೊಡೆದಾಯ್ತ ಬಂಡ ನೂದಡು ನೂದು ಕಾಂಗ್ರೆಸ್ ಪಕ್ಷ ಸರ್ಕಾರ ರಾಜ್ಯದ ಬರ್ಪಣದ ವಿಷಯ ಮಾತ್ರ ಅರ್ಥ ವಿಚಾರ ಆಯ್ನದವರ ಕಾಂಗ್ರೆಸ್ ಪಕ್ಷ ಸರ್ಕಾರ ರಾಜ್ಯದ ಭತ್ತನ ಸಂದರ್ಭಗಳು ಇನ್ನು ಅಡಿಕೆ ಬೇಕಾದ ಸಮಸ್ಯೆ ಹೆಂಚಿನ ಉಂಡ ಅಕ್ಕಳಿಗೆ ಸರ್ಕಾರದ ಒವೇ ರೀತಿಯ ಸವಲತ್ತು ಬೇತೆ ಬೇತೆ ಹೆಂಚಿನ ರೀತಿ ಅವಕಾಶ ಬರೋಣ ಅಗಿನ ಮಾತೇನಲ್ಲ ಕಾಂಗ್ರೆಸ್ ಪಕ್ಷ ಸರ್ಕಾರ ಭತ್ತನ ಆ ಸಂದರ್ಭಗಳು ಕೊರಪಣಿಸಿದ ಕೆಲಸಕಾರ ಮಾತಿನ ಒಗ್ಗಟ್ಟಾದೆ ಆ ಸಂದರ್ಭಗಳು ಮನಪೋದನ ಪಡ ವಿಚಾರಣೆ ಈ ಸಂದರ್ಭ ಪ್ರಸ್ತಾಪ ಬಂತೊಂದು ಬಹುಶಃ ಪಕ್ಕಪಕ್ಕ ಎಲ್ಲ ಮಾತಾಡಿ ಹೇಳಿದ್ದಾರೆ, ನಮ್ಗೇನು ಉಳಿದಿಲ್ಲ ಮಾತಾಡಲಿಕ್ಕೆ. ಒಂದು ನೆನಪು ಬರುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಕಿಸಾನ್ ಜೈ ಜವಾನ್ ಅಂತ ಒಂದು
ಇದು ಸ್ಲೋಗನ್ ಮಾಡಿದ್ರು. ಯಾಕೆಂದ್ರೆ ನಮ್ಮ ದೇಶ ಪ್ರಗತಿ ಆಗ್ಬೇಕಂದ್ರೆ ಮುಕ್ಕಾಲು ಭಾಗ ನಾವು ಕೃಷಿಕರಾಗಿದ್ದೇವೆ. ನಮ್ಮ ದೇಶದಲ್ಲಿ ಕೃಷಿ ಮುಂದೆ ಹೋದರೆ ಮಾತ್ರ ನಮ್ಮ ದೇಶ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅಂತ ಒಂದು ಮತ್ತೆ ಯಾವಾಗಲೂ ಮೋದಿ ಅವರು ಹೇಳ್ತಾರೆ 2022 ಅಲ್ಲಿ ನಮ್ಮ ಕಿಸಾನ್ ಇದು ನಮ್ಮ ಕಿಸಾನ್ ಅವರಿಗೆ ದುಪ್ಪಟ್ಟು ನಾವು ಅವರಿಗೆ ಆಮದಾನಿ ಮಾಡ್ತೇವೆ ಅಂತ. ಆದರೆ ಇವತ್ತು ಅದನ್ನು ದುಪ್ಪಟ್ಟು ಮಾಡುವ ಬದಲು ಇವತ್ತು ಅವಳು ತುಳಿಯುವ ಒಂದು 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 ವ್ಯವಸ್ಥೆ ಒಂದು ಮಾಡಿಬಿಟ್ಟಿದ್ದಾರೆ. ಇವತ್ತು ನಮ್ಮ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟ್ರು ಕರ್ನಾಟಕದ್ದು ಏನು ಹೇಳಿದ್ದಾರೆ ಅಂದರೆ ನಮ್ಮ ಅಡಿಕೆ ಬೆಳೆಗಾರರು ಇನ್ನು ಅಡಿಕೆ ಮುಂದೆ ತೆಕೊಂಡು ಹೋಗಬೇಡಿ, ಅಡಿಕೆದು ಬೆಲೆಗೆ ನೀವು ತುಂಬ ಭವಿಷ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರ ಅರ್ಥ ಏನು ಅದರ ಅರ್ಥ ಏನಂದರೆ ನಾವು ಅಡಿಕೆಯ ಬೆಳೆಗಾರರನ್ನು ತುಳಿಯುವ, ಅವರನ್ನು ನೆಲ ಸಮಾನ ಮಾಡುವ ಅಂತ ಒಂದು ಇರ್ರೆಸ್ಪಾನ್ಸಿಬಲ್ ಮಾತನ್ನು ಒಂದು ಹೇಳಿದ್ದಾರೆ. ಮೋದಿ ಅವರು ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಮೇಡ್ ಇನ್ ಇಂಡಿಯಾ. ಆದರೆ ಇವತ್ತು ಅಡಿಕೆ ಬೆಲೆ ಕೆಳಗೆ ಕುಸಿದು ಹೋಗಲಿಕ್ಕೆ ಒಂದು ಕಾರಣ ಏನಂದರೆ ಅದು ಇಂಪೋರ್ಟ್ ಮಾಡುವ ಒಂದು ನೀತಿಯಿಂದ. ಈಗ ಯಾವಾಗಲೂ BJP ಅವರು ಹೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರ ನಮ್ಮದು, ಡಬಲ್ ಇಂಜಿನ್ ಸರ್ಕಾರ ಅಂತ. ಡಬಲ್ ಇಂಜಿನ್ ಸರ್ಕಾರ ಏನು ಮಾಡ್ತಾ ಇದೆ? ಇಂಡಿಯಾದಲ್ಲಿ ಬೆಳೆಯುವ ಒಂದು ಅರಕವನ್ನು ನಾವು ಅವ್ರು ಹೇಳಿದ ಮಾತು ಏನಂದರೆ ಸಪ್ಲೈ ಜಾಸ್ತಿ ಇದೆ, ಡಿಮಾಂಡ್ ಕಮ್ಮಿ ಇದೆ. ಆ ಡಿಮಾಂಡನ್ನು ಮಾಡಲಿಕ್ಕೆ ಇಂಪೋರ್ಟನ್ನು ಕಂಪ್ಲೀಟ್ ಬ್ಯಾನ್ ಮಾಡಿದರೆ ಖಂಡಿತವಾಗಿ ನಮ್ಮ ಅಡಿಕೆ ಬೆಳೆಗಾರರಿಗೆ ಇದರಲ್ಲಿ ತುಂಬ ಒಂದು ಲಾಭ ಆಗಬಹುದು. ಈವನ್ ಕೋವಿಡ್ ಟೈಮಲ್ಲಿ ರಬ್ಬರ್ ಇದು ಇಂಪೋರ್ಟ್ ಆಗದೆ ರಬ್ಬರ್ ಪ್ರೈಸ್ ಸ್ಟೆಬಿಲೈಸ್ ಆಗಿತ್ತು. ಸೊ ವಿಚ್ ಮೀನ್ಸ್ ಟು ಸೇ ನಾವು ಇಂಪೋರ್ಟ್ ಮಾಡದಿದ್ದರೆ ನಾವು ಯಾಕೆ ಮೋದಿ ಅವರು ಮೇಡ್ ಇನ್ ಇಂಡಿಯಾಕ್ಕೆ ಇಷ್ಟು ಒತ್ತು ಕೊಡ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಅದು ಬಾಯಲ್ಲಿ ಮಾತ್ರ ಒತ್ತು ಕೊಡೋದು, ಆ್ಯಕ್ಚುಲಿ ಅವರ ಕಾರ್ಯದಲ್ಲಿ ಅದಕ್ಕೆ ಏನೂ ಒಂದು ಬೆಲೆ ಇಲ್ಲ ಅವ್ರದ್ದು ಮೇಡ್ ಇನ್ ಇಂಡಿಯಾಕ್ಕೆ. ಇಷ್ಟು ನಾ ಅಕ್ಕ ಹೇಳಿದ ಹಾಗೆ ಚಪ್ಪಕ್ಕ ಹೇಳಿದ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವೀಳ್ಯದೆಲೆ ಅಡಿಕೆ ಮತ್ತು ಪಿಂಗಾರ ನಮಗೆ ನಾಗಮಂಡಲಕ್ಕೆ ಬೇಕಾದಂಗೆ ನಮ್ಮ ಒಂದು ಒಂದು ಮಧುಮಗಳಿಗೆ ಒಂದು ಯಾವುದು ಮಂಗಲಕಾರಿ ಆಗಬೇಕಾದ್ರೂ ನಮಗೆ ಪಿಂಗಾರದು ಒಂದು ತುಂಬ ಅವಶ್ಯಕತೆ ಇದೆ ಅಂತ ಒಂದು ನಾನು ಹೇಳಬೇಕಾದ್ರೆ ಆತು ಒಂಜಿ ನಮ್ಮ ಮಹತ್ವದ ಒಂಜಿ ಅಡಿಕೆ ಬಂಡ ನಂಗೆ ಭಾರಿ ಒಂಜಿ ಮಹತ್ವದ ನಮ್ಮ ಒಂದು ಹಿಂದೂ ಒಂಜಿ ಧರ್ಮಡು ಅಂಚಿನ ಒಂಜಿ ಇನ್ನೇನು ನಮ್ಮ ಈಗ ಭವಿಷ್ಯನೇ ಇಜ್ಜಂದ ಲೆಕ್ಕ ಮನ್ಮುಣಿ ಪಂಡ ಅವು ನಿಜವಾದ ನಮ್ಮ ಖಂಡಿಸೋಡು ಅವು ಒತ್ತಂದೆ ಅಡಿಕೆ ಬೆಳೆಗಾರರಿಗೆ 15 ವರ್ಷದ ಮುಖ ಐಗೆ ದಾದ ನಿಕ್ಕಲ್ ಮನ್ಪರ್ ಅವು ಒತ್ತಂದೆ ಇನ್ನಿ ಕೃಷಿ ಮನ್ಮುನಗಳಿಗೆ ಸರಿತ ಇವನ್ ನಮ್ಮ ಫರ್ಟಿಲೈಸರ್ ಅವಾರ್ಡ್ ಟ್ರ್ಯಾಕ್ಟರ್ಸ್ ಅವಾರ್ಡ್ ಪ್ರತಿ ಒಂದಿಗೆ ಮೂಜಿಪಾಲ್ ಬೆಲೆ ಜಾಸ್ತಿ ಆಗ್ತದೆ. ಆಕಲೇ ವಾ ನಮ್ಮನೆದಲ್ಲ ಕೃಷಿಕರಿಗೆ ವಾ ನಮ್ಮನೆದಲ್ಲ ಆಗಲ ಸಹಾಯಜ್ಜಿ ಸಪೋರ್ಟ್ ಪ್ರೈಸ್ ಇಜ್ಜಿ ಬೌಲಜ್ಜಿ ಎಂಕ್ಲೆ ಹೆಮ್ಮೆಡು ಪನಿಯರ ಸಹಿ ಕುಂತು ಅಂತ ಕಾಂಗ್ರೆಸ್ ಪಕ್ಷ ಕೃಷಿಕರಿಗೆ ಮತ್ತದನ್ನ ಒಂಜಿ ಸಹಾಯ ನಿಜವಾದ ಅಡಿಕೆ ಬೆಳೆಗಾರರು ಅಕಲ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಕೊರೋಡು ಇನ್ನಿತ ಒಂಜಿ ಕಾಲೋಡ್ ದಯಪಂಡ ಕಾಂಗ್ರೆಸ್ ಪಕ್ಷ ಮಂತದ್ನ ಒಂಜಿ ಕೃಷಿಕರಿಗೆ ಅವೇನು ನಿಜವಾದ ಪಂಡದ ನಂಗೆ ಬೂಕು ಬರೆಯೋ ಆತ ಮಂತದ ನಮ್ಮ ಇಂಡಿಪೆಂಡೆನ್ಸ್ ಇರ್ದು ಇನ್ನಿ ಮುಟ್ಟ ಅವೇನೊಂಜಿ ಮಾತೆಲ್ಲ ನೆನಪಿದ್ದು ಕಾಂಗ್ರೆಸ್ ಪಕ್ಷಕ್ಕೂ ಅಡಿಕೆ ಬೆಳೆಗಾರರು ಗಟ್ಟಿಯಾದ ಉಂತದ್ದು ಈ ಒಂಜಿ BJP ಸರಕಾರ.